ಆನೇಕಲ್ ತಾಲೂಕಿನ ಮಂಚನಹಳ್ಳಿಯ ಏಸು ಪವಿತ್ರ ಸಭೆಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿಯನ್ನು ರಾಜಪ್ಪ ಪಾಸ್ಟರ್ ಅವರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದರು. ನಮ್ಮ ಕುಟುಂಬ ಸೈನಿಕರ ಕುಟುಂಬವಾಗಿದ್ದು ಹುತಾತ್ಮರಾದ ಸೈನಿಕರ ಕುಟುಂಬಕ್ಕೆ ಏಸು ಕ್ರಿಸ್ತ ಆಶೀರ್ವದಿಸಲಿ, ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಕೆಲಸ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಚರ್ಚ್, ಮಸೀದಿ, ಮಂದಿರಗಳು ಕೇವಲ ಧಾರ್ಮಿಕ ವಿಚಾರದ ಬಗ್ಗೆ ಅಲ್ಲದೆ ಸಾಮಾಜಿಕ, ಆರ್ಥಿಕ, ಬಡವರ ನೊಂದಂತಹ ಪರ ಕೆಲಸ ಮಾಡಬೇಕೆಂದು ತಿಳಿಸಿದರು. ಈ ವೇಳೆ ಸೈನಿಕರಾದ ವೆಂಕಟೇಶ್, ಮಂಜುನಾಥ್, ಸರ್ಜಾಪುರ ಮುಂತಾದವರು ಭಾಗವಹಿಸಿದರು. ಒಳ್ಳೆಯ ಸಂದೇಶವನ್ನು ಸಭೆ ಮುಖಾಂತರವಾಗಿ ರವಾನಿಸ್ತಾ ಇದೆ. ನಮ್ಮ ಮತ್ತೊಂದು ಸಾರಿ ಕ್ಯಾಂಡಲ್ಗಳನ್ನು ಹಿಡಿದು ನಾವು ಕೇಳಿಕೊಳ್ಳೋಣ. ನಾನು ಗೌರವಿಸ್ತೀನಿ. ಇಷ್ಟು ಹೇಳಿ ಯಾಕೆ ಇದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ, ಯಾರು ಸಂಕುಚಿತ ಮನೋಭಾವ ಇಟ್ಕೊಂಡಿರ್ತಾರೆ, ಯಾರಿಗೆ ದೇಶ ಪ್ರೇಮ ಇಲ್ಲ, ಕ್ರಿಶ್ಚಿಯನ್ ಇಡೀ ಜಗತ್ತಿನಲ್ಲಿ ಇದ್ದಾರೆ, ಅದ್ಯಾಕೆ ಇಲ್ಲಿ ನೀವು ದೀಪ ಬೆಳಕನ್ನು ಹಚ್ಚಿ ಆ ಯೋಧನಿಗೆ ನೀವು ಹುತಾತ್ಮ ದಿನ ಆಚರಣೆ ಮಾಡಿದಿರಾದ್ರೆ, ನಮ್ಮ ದೇಶ, ನಮ್ಮ ಸೈನಿಕರು, ನಾವೆಲ್ಲ ಒಂದು ರಾಷ್ಟ್ರದಲ್ಲಿದ್ದೇವೆ, ರಾಷ್ಟ್ರದ ಭದ್ರತೆಯನ್ನು ನಾವು ಕಾಪಾಡದೆ ಹೋದರೆ ನಮಗೆ ಉಳಿದಾಗ ಇಲ್ಲ ಅನ್ನುವ ಮನೋ ಎಚ್ಚರಿಕೆ ಇದೆ ನಿಮಗೆ. ಫಸ್ಟ್ ಅಲ್ಲಿ ಲಾಸ್ಟ್ ಅದೇ ಹೊಸ ನೋಡೋಕ್ಕಾಗಲಿಲ್ಲ, ಫೋಟೋದಲ್ಲಿ ಅಷ್ಟೇ, ಫೋಟೋದಲ್ಲಿ ಮಾತ್ರ ಟಿವಿನಲ್ಲಿ ಎದ್ದಿಲ್ಲ. ನಮ್ಮ ಜನಕ್ಕೆ ಸುಮಾರು ಗೊತ್ತಿಲ್ಲ, ಬರೀ ಆರ್ಮಿ ಮಿಲಿಟರಿಸ್ಗೆ ಮಾತ್ರ ಗೊತ್ತಿರೋದು. ನಮ್ಮ ದೇಶದ ಕಲೆ ರಕ್ಷಣಾ ಪಡೆಗಳು ಮೂಡಿದೆ, ಆರ್ಮಿ, ಏರ್ ಫೋರ್ಸ್, ನೇವಿ, ಪ್ರತಿಯೊಬ್ಬರದ ಒಂದೊಂದು ರೀತಿ ಬಂದು ಯುದ್ಧ ಮಾಡುವ ನಿಧಿ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದಲ್ಲೂ ಇದೆ. ಅದರಲ್ಲಿ ಹೆಚ್ಚಿಗೆ ತುಂಬ ತೊಂದರೆ ಆಗ್ತಿರೋದಂದ್ರೆ ಆರ್ಮಿಗೆ, ಭೂಸೇನೆ, ಪ್ರತಿಯೊಂದು ಕಡೆಗೂ ತೊಂದರೆ ಆಗ್ತಿರೋದು ಭೂಸೇನೆ. ಆಗ ಈಗ ಏನಂದ್ರೆ, ಇಷ್ಟೊಂದು ಪ್ರೀತಿ ಇರೋದು ನಮ್ಮ ಸೈನಿಕರ ಬಗ್ಗೆ ನೀವು ಪ್ರಯಾಣ ಮಾಡಿ ಅವ್ರ ಬಗ್ಗೆ ತುಂಬ ಕಾಳಜಿ ತೋರಿಸಿದ್ದೀರಾ, ಇದಕ್ಕೆ ತುಂಬ ಸಂತೋಷ.